ಅರಸೀಕೆರೆ ತಾಲೂಕಿನಾದ್ಯಂತ ನಿವೃತ್ತ ಸೈನಿಕರು ಹಾಗೂ ಅವರ ಕುಟುಂಬ ವರ್ಗದವರನ್ನ ಒಂದೇ ಸೂರಿನ ಅಡಿಯಲ್ಲಿ ಅರಸೀಕೆರೆಯ ವೀರಶೈವ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಯೋಧ ನಮನ ಕಾರ್ಯಕ್ರಮವನ್ನ ಮಾಜಿ ಮುಖ್ಯಮಂತ್ರಿಗಳ ನಿಕಟಪೂರ್ವ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ಮತ್ತು ಅವರ ಕುಟುಂಬದ ವರ್ಗದವರಿಂದ ವೀರ ಯೋಧರಿಗೆ ಪೇಟ ಧರಿಸಿ ಶಾಲು ಹೊದಿಸಿ ಮುತ್ತಿನ ಹಾರ ಹಾಕಿ ನೆನಪಿನ ಕಾಣಿಕೆಯೊಂದು ನೀಡಿ ಭವ್ಯವಾಗಿ ಸನ್ಮಾನಿಸಲಾಗಿದೆ. ತಾಲೂಕಿನಾದ್ಯಂತ 300ಕ್ಕೂ ಹೆಚ್ಚು ಕುಟುಂಬಗಳು ಇದ್ದು ಭಾರತದ ಸೇನಾ ಪಡೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ದೇಶದ ನಾನಾ ಭಾಗಗಳ ಗಡಿ ಭಾಗದಲ್ಲಿ 20, 25, 28, 31 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ ವೀರ ಯೋಧರಿಗೆ ಯೋಧ ನಮನ ಕಾರ್ಯಕ್ರಮ ಅವಿಸ್ಮರಣೀಯವಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂತೋಷ್ ಅವರು, ಸೈನಿಕನಿಗೆ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ. ಅವರ ಒಂದೇ ಮಂತ್ರ ಭಾರತಾಂಬೆಯ ಸೇವೆ. ಇಂತಹ ದೇಶಭಕ್ತರನ್ನ ಸನ್ಮಾನಿಸುತ್ತಿರುವುದು ನಮ್ಮ ಸೌಭಾಗ್ಯ. ಹಾಗೆ ಇಂತಹ ಯೋಧರ ಜನ್ಮವಿತ್ತ ತಂದೆ ತಾಯಿಗಳು ಅವರೇ ಧನ್ಯ. ಹಾಗೆ ನಿವೃತ್ತ ಹೊಂದಿರುವ ಸೈನಿಕರಿಗೆ ಹಾಗೂ ಅವರಿಗೆ ಅನುಕೂಲಕರವಾಗುವ ಎಲ್ಲಾ ಕೆಲಸವನ್ನ ಶ್ರದ್ಧಾಭಕ್ತಿಯಿಂದ ಸೇವೆ ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಅರಸೀಕೆರೆ ನಗರ ವೃತ್ತ ನಿರೀಕ್ಷಕ ರಾಘವೇಂದ್ರ ಮಾತನಾಡಿ, ಭಾರತೀಯ ಸೇನೆಯಲ್ಲಿ ಸೈನಿಕರ ಪಾತ್ರ ಮಹತ್ವದ್ದು. ಇಂತಹ ಒಂದು ಸನ್ನಿವೇಶ ನನಗೆ ಸಿಕ್ಕಿದ್ದು ಹೆಮ್ಮೆಯ ತರುವ ವಿಷಯವಾಗಿದೆ ಹಾಗೂ ಸೈನಿಕರ ತ್ಯಾಗ ಬಲಿದಾನದ ಬಗ್ಗೆ ಸವಿವರವಾಗಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಸಿನ್ನ ಗಿರೀಶ್, ಸೈನಿಕ ಸಮನ್ವಯ ಸಮಿತಿ ಅಧ್ಯಕ್ಷ ಚಂದ್ರಪ್ಪ, ಹಾರ್ನಹಳ್ಳಿ ಪರಮೇಶ್ ಸೈನಿಕ ಸಮನ್ವಯ ಸಮಿತಿಯ ಕಾರ್ಯದರ್ಶಿ ನವೀನ್, ಎನ್ಆರ್ ಸಂತೋಷ್ ಅವರ ತಾಯಿ ಗಿರಿಜಾಂಬ ಮಾತನಾಡಿದ್ರು. ಇನ್ನು ಕಾರ್ಯಕ್ರಮ ಮುನ್ನ ನಗರದ ಬಸ್ ನಿಲ್ದಾಣದ ಹತ್ತಿರ ಇರುವ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ವೀರ ಯೋಧರ ಪಾದ ನಡಿಗೆಯೊಂದಿಗೆ ವೀರಶೈವ ಕಲ್ಯಾಣ ಮಂಟಪ ತಲುಪಿತು. ಇದರೊಂದಿಗೆ ಈ ದೇಶಕ್ಕೋಸ್ಕರ ಹುತಾತ್ಮರಾದ ಸೈನಿಕರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಕೆಲ್ಲಂಗೆರೆ ನಾದಸ್ವರ ವಿದ್ವಾನ್ ಬಸವರಾಜ್ ಮತ್ತು ಸಂಗಡಿಗರಿಂದ ಮಂಗಳವಾದ್ಯ ನುಡಿಸಿದ್ರು. ಕಣಕಟ್ಟೆ ಕುಮಾರ ಹಾಗೂ ದೀರು ಇಂಡಿಯನ್ ಅವರ ಸಿರಿಕಂಠದಿಂದ ವಂದೇ ಮಾತರಂ ಹಾಗೂ ದೇಶಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬಹುಶಃ ಇವತ್ತೇನಾದ್ರೂ ದಕ್ಷಿಣ ಭಾರತದಲ್ಲಿ ಅಷ್ಟು ದೇವಸ್ಥಾನ ಉಳ್ಕೊಂಡಿವೆ. ಹಿಂದಿನ ಶಿಲ್ಪಿಗಳು ತಯಾರಿಸಿದಂತ ಹಲವಾರು ಅವತ್ತಿನ ಹೊಯ್ಸಳ ಕಡೆಯಲ್ಲಿ ಮೂರನೇ ವೀರ ಬಂದಾಗ ತನ್ನ ರಾಜಧಾನಿಯನ್ನ ಕರ್ನಾಟಕದಿಂದ ತಿರುವಣ್ಣಾಮಲೈಗೆ ಬದಲಾವಣೆ ಮಾಡಿದ. ಯಾವ ಆಕ್ರಮಣಕಾರರು ದಕ್ಷಿಣ ಭಾರತದಲ್ಲಿ ದಂಡೆತ್ತಿ ಬರುವಂತಹ ಪ್ರಯತ್ನ ಮಾಡಿದ್ರೋ ಅವನ್ನ ಅಲ್ಲೇ ಮಕ್ಕಳು ಮೊದಲು ಈ ದಕ್ಷಿಣ ಭಾರತದಲ್ಲಿ ಒಂದಷ್ಟು ಹಿಂದೂ ಸಂಪ್ರದಾಯಗಳನ್ನು ಪರಂಪರೆ ಉಳಿಸಲಿಕ್ಕೆ ಸಾಧ್ಯ ಎಂಬುದಂದ್ರೆ ನಾವೆಲ್ಲ ಅವರ ಭಕ್ತ, ನಾವೆಲ್ಲ ಅವರ ಭವಿಷ್ಯ. ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಯಾವ ರೀತಿ ನಮ್ಮ ಪರಮೇಶ್ವರ ಅವರಿಗೆ ಮಾತನಾಡ ಹೇಳಿ ಸೈನಿಕ ಶಾಲೆ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟರು, ಆ ಮಾಹಿತಿಯನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಖಂಡಿತವಾಗ್ಲೂ ಸಹ ಅರಸೀಕೆರೆಯಲ್ಲೂ ಕೂಡ ಸೈನಿಕರು ಸೇನೆ ಅಂತಂದ್ರೆ ಅರಸೀಕೆರೆ ಹೆಸರು ಮುಂದುವರಬೇಕು. ಅರಸೀಕೆರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು. ಸೈನಿಕರು ಬಂದರು ಅಂತಂದ್ರೆ ಗೌರವ ಒಂದಿನ ಕೂಡ ಬಿಡಬಾರದು. ಪ್ರತಿದಿನ ಸೈನಿಕರ ತ್ಯಾಗವನ್ನು ನಾವು ಅವರ ಬಲಿದಾನವನ್ನು ನೆನಪು ಮಾಡಿಕೊಳ್ಳದೇ ಇದ್ರೆ ಖಂಡಿತ ಯಾವ ದೇವರಿಗೆ ಎಂಬುದು ನಮ್ಗೆ ಯಾವುದೇ ಪುಣ್ಯ ಸಿಗೋದಿಲ್ಲ. ಕೊಲ್ಲಮ್ಮಿಂದ ಕಾಯಂಗೌಡರು ಅಂತ ಹೇಳ್ತಾರೆ ತಿಳಿದು, ಅಂತ ಕಾಯಂಗೌಡರನ್ನೇ ಸೈನಿಕ ಸೈನಿಕರನ್ನ ಅವ್ರ ಕುಟುಂಬವನ್ನ ಗೌರವದಿಂದ ಕಾಣುವಂತ ವಾತಾವರಣ ಸೀಕರಣೆ ಆಗ್ಬೇಕು. ನಿಮ್ಗೇನಾದ್ರು ಸಂಕಷ್ಟ ಅಂತಂದ್ರೆ ನಿಮ್ಮ ಜೊತೆಗೆ ಆ ಗ್ರಾಮದ ಹತ್ತಾರು ಜನ ಯುವಕರ ತಂಡ ಬಂದು ನಿಲ್ಲುವಂತ ವಾತಾವರಣ ಆಗ್ಬೇಕು. ನಿಮ್ಮ ಕಣ್ಣೀರಿಗೆ ಅಥವಾ ನೋವಿಗೆ ನೂರಾರು ಕೈಗಳಿವೆ ಅನ್ನೋದನ್ನ ನಿಮ್ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸ ಸೀಕರಣೆ ಆಗ್ಬೇಕು. ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವಂತದಿಷ್ಟೇ. ತಾಲೂಕು ಕಚೇರಿ ಹಿಂಭಾಗ ನಮ್ಮ ಮನೆ, ಯಾವುದೇ ಕ್ಷಣ ಯಾವುದೇ ಸಂದರ್ಭ ನೀವುಗಳು ಬರಬಹುದು.